नमस्ते, गुड मॉर्निंग एल्लरिगू। इवत्तु नोडि इदु हीरेकायि नाटिदंते ननगे तुप्रि हीरेकायि उमा रेड्डप्प अन्नोरु तंदु कोट्रु। आमेले तंदु कोट्ट आदमेले तिर्ग मारने दिन फोन माडि हेळिद्रु, अम्म अदु हळेदागिदे नोडि चेक् माडि हाकळि अंत। अदक्के नीरल्लि हाकिद्दे, इदक्किन्न ओंदु सारि मोदलु ओंदु सारि नीरल्लि हाकिद्दीनि, ओंदु दिन मुंचे अदन्नु तोरिस्तीनि निमगे। ಅವೆಲ್ಲ ಮೇಲ್ ತೇಲಿದವ, ಅವು ಜರ್ಮಿನೇಟ್ ಆಗಲ್ಲ. ನಾನಿವ ಬೀಜ ಹಾಕೋವಾಗ ನೋಡಿ, ಚಿಕ್ಕ ನರ್ಸರಿ ಪಾಟ್ಗಳಿರುತ್ತಲ್ಲ, ಅದಕ್ಕೆ ಕೆಳಗಡೆ ತೆಂಗಿನ ನಾರು ಹಾಕ್ಬಿಟ್ಟು ಇವ ಮಣ್ಣು ಫಿಲಪ್ ಮಾಡ್ತಾ ಇದ್ದೀನಿ. ಮಣ್ಣು ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಫಿಲಪ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಹಾಕದ ಬೀಜ ಕೆಳಗಡೆ ಹೋಗ್ಬಿಡುತ್ತೆ ಲೂಸ್ ಇದ್ದರೆ, ಆವಾಗ ಮೊಳಕೆ ಬರಲ್ಲ. ಇವಾಗ ನಾವು ಪ್ರೆಸ್ ಮಾಡಿ ಹಾಕೋದ್ರಿಂದ, ಮೇಲ್ಗಡೆ ಬೀಜ ಇಡೋದ್ರಿಂದ ಬೀಜ ಅಲ್ಲೇ ಇರುತ್ತೆ, ಅಲ್ಲಿಂದ ಮೊಳಕೆ ತುಂಬ ಆಳವಾಗಿ ಹೋದ್ರೂ ಬೀಜ ಮೊಳಕೆ ಬರಲ್ಲ. ಅದರಿಂದ ಈ ಥರ ಪ್ರೆಸ್ ಮಾಡಿ ನೀವು ಪಾಟ್ಗಳು ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡು ತುಂಬ ದಿನದಿಂದ ಕೇಳ್ತಿದ್ರು ಮೆಣಸಿನ ಗಿಡ, ಮೆಣಸಿನ ಬೀಜ, ಆಮೇಲೆ ಬದನೆ ಬೀಜ ಹಾಕೋದಂತ. ಅದಕ್ಕೆ ಅದನ್ನು ತೋರಿಸ್ತೀನಿ ನಾನು. ಇದು ನೋಡಿ, ಜ್ಯೂಸ್ ತರ್ತೀವಲ್ಲ ಆ ಬಾಟ್ಲಿದು, ಇದರಲ್ಲಿ ನಾವು ಸೋರೆಕಾಯಿ ಗಿಡ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಕೆಳಗಡೆ ಒಂದು ಕಲ್ಲಿಟ್ಟಿದ್ದೀನಿ ಓಲ್ ಮಾಡಿಬಿಟ್ಟು. ಈ ಥರದ ಮೂರು ಇದೆ, ಮೂರರಲ್ಲಿ ನಾನು ಜ್ಯೂಸ್ ತಂದಾಗ ಅವನ್ನು ತೊಳೆದ್ಬಿಟ್ಟು ಇಟ್ಟಿದ್ದೆ. ಪೇಪರ್ ಲೋಟಗಳಾದ್ರೂ ಬೇಗ ಇದಾಗಲ್ಲ, ಇವು ಗಟ್ಟಿ ಇರುತ್ತೆ. ಅದಕ್ಕೆ ನಾವು ಸಸಿ ಬರೋ ತನಕ ಬಾಳಿಕೆ ಬರುತ್ತೆ, ಅಷ್ಟರೊಳಗೆ ಬೇಕಾದ್ರೆ ಕಟ್ ಮಾಡಿ ನಾವು ಇಟ್ಕೋಬೋದು. ಸಸಿ ಬಂದಾದಮೇಲೆ ನಮಗೆ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ಇದರಲ್ಲಿ ನಾನು ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ನಾನು ಇದರಲ್ಲಿ ಹೀರೆಕಾಯಿ, ತುಪ್ಪ ಹೀರೆಕಾಯಿ, ಸೋರೆಕಾಯಿ, ಹೀರೆಕಾಯಿ ನಾನು ಮಾಡಿದ್ದು, ತುಪ್ಪ ಹೀರೆಕಾಯಿ ಅವ್ರು ತಂದುಕೊಟ್ಟಿದ್ದು ಎಲ್ಲ ಹಾಕಿದ್ದೆ. ಆದರೆ ಅವು ಜರ್ಮನಿ ಇದು ಮೇಲೆ ಬಂದುಬಿಟ್ಟಿದ್ದಾವೆಲ್ಲ, ಅವನ್ನ ತೆಗೆದುಬಿಡ್ತೀನಿ ನಾನು. ತೆಗೆದುಬಿಟ್ಟು ನಾನು ಹೀರೆಕಾಯಿ ಸಪ್ರೇಟ್ ಇಟ್ಕೊತೀನಿ, ಅದನ್ನೇ ನೀವು ವಿಡಿಯೋದಲ್ಲಿ ತೋರಿಸಿಲ್ಲ, ಡೈರೆಕ್ಟ್ ಇಡ್ತೀನಿ. ಇವಾಗ ನಾನು ಸೋರೆ ಬೀಜ ಇಡೋದು ತೋರಿಸ್ತಾ ಇದ್ದೀನಿ. ಸೋರೆ ಬೀಜ, ಆಮೇಲೆ ಪಡುಗುಲು ಬೀಜ ಈ ಥರ ಇಟ್ಕೊಂಡ್ರೆ ಅವು ಸ್ವಲ್ಪ ಲೇಟಾಗಿ ಬರುತ್ತೆ ಮೊಳಕೆ. ಅದರಿಂದ ನಾವು ನೆನಪಿರಬೇಕು ಅಂದರೆ ಈ ಥರ ಗ್ಲಾಸ್ಗಳು, ಪ್ಲಾಸ್ಟಿಕ್ ಗ್ಲಾಸ್ ಆಗಲಿ ಈ ಥರ ಆಗಲಿ, ಅಥವಾ ಚಿಕ್ಕ ಪಾಟ್ಗಳು, ನರ್ಸರಿ ಪಾಟ್ಗಳಾಗಲಿ, ಅಂಥದ್ರಲ್ಲಿ ಒಂದೊಂದು ಎರಡೆರಡು ಬೀಜ ಇಟ್ಕೊಂಡ್ರೆ ಅವು ಮೊಳಕೆ ಬಂದಮೇಲೆ ನಾವು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ, ರಿಪಾಟ್ ಮಾಡ್ಕೊಳ್ಳೋಕ್ಕೆ ದೊಡ್ಡ ಪಾಟ್ ಅಷ್ಟೊತ್ತಿಗೆ ರೆಡಿ ಮಾಡಿ ಇಟ್ಕೊಂಬಿಟ್ರೆ. ನಾನು ಮೊನ್ನೆ ಮಾಡಿದ್ದೀನಲ್ವ, ಚೀಲದಾಗೆ ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಲ್ಲ, ಅಷ್ಟೊತ್ತಿಗೆ ಈ ಬೀಜನೂ ಮೊಳಕೆ ಹೊಡಿಯುತ್ತೆ, ಅಷ್ಟರೊಳಗೆ ನಮಗೆ ಬೀಜ ಇಡೋಕ್ಕೆ ಸರಿ ಹೋಗುತ್ತೆ. ಅದಕ್ಕೆ ಮಾಡ್ತಾಯಿದ್ದೀನಿ. ಇವಾಗ ಹಾಕ್ತಾ ಇರೋದು ಬದನೆ ಬೀಜ. ಇಲ್ಲಿ ಒಂದು ಮೂರು ಥರ ಬದನೆ ಬೀಜ ಹಾಕ್ತೀನಿ. ಮೆಣಸಿನ ಬೀಜ ಇವಾಗ ಹಾಕ್ತಾ ಇಲ್ಲ ನಾನು, ಸಪ್ರೇಟ್ ಪಾಟಲ್ಲಿ ಹಾಕ್ಬಿಟ್ಟಿದ್ದೆ, ಅದು ಅಲ್ಲಿ ಬೆಳೆದಿದ್ದಾವೆ ಅದಕ್ಕೆ ಹಾಕಲ್ಲ. ಮೆಣಸಿನ ಬೀಜ ಆದ್ರೂ ಇದೇ ಥರನೇ ಹಾಕೋದು, ಪಾಟೆಲ್ಲ ರೆಡಿ ಮಾಡ್ಕೊಂಡು ಇವಾಗ ಬದನೆ ಬೀಜ ಹೆಂಗೆ ಹಾಕಿದ್ವೋ ಹಂಗೆ ಸುತ್ತ ಹಾಕಬೇಕು. ಎಲ್ಲೇ ಹತ್ತತ್ರ ಬಂದಿರುತ್ತೆ ಬೀಜಗಳು ಅವನ್ನ ಸ್ವಲ್ಪ ದೂರ ಮಾಡ್ಕೊಂಡು ಕೈಯಲ್ಲಿ ಮೇಲೆ ಮಣ್ಣು ಹಾಕೋದು ಅಷ್ಟೇ. ಬೀಜ ಹಾಕೋದೆಲ್ಲ ಒಂದೇ ರೀತಿ. ಈ ದಪ್ಪದ ಈ ಸೋರೆಕಾಯಿ, ಹೀರೆಕಾಯಿ ಬೀಜ ದೊಡ್ಡ ದೊಡ್ಡ ಇರುತ್ತಲ್ಲ, ಅದನ್ನು ಮಾತ್ರ ಒಂದು ನಾವು ಚೂಪ್ಗಿರೋದು ಮೇಲೆ ಬರಂಗೆ ಮಾಡಿ ನೆಡಬೇಕು. ಆವಾಗ ನಾವು ಮೇಲೆ ಚೂಪಿರುತ್ತಲ್ಲ ಅಲ್ಲಿಂದನೇ ಮೊಳಕೆ ಬರೋದು. ಈ ಥರ ಇಟ್ಟಿದ್ದೀನಿ, ಮೊಳಕೆ ಬಂದ ಮೇಲೂ ನೀವು ನೋಡಿಸಿ ಅಂತಂದರೆ ನಾನು ಕಮೆಂಟಲ್ಲಿ ಆಮೇಲೆ ತೋರಿಸ್ತೀನಿ ಅವು ಹೆಂಗೆ ಬರುತ್ತೆ ಏನು ಅಂತ. ಇವು ಬದನೆ ಬೀಜ ಅವೆಲ್ಲ ಯಾಕೆ ಜಾಸ್ತಿ ಇಟ್ಟಿದ್ದು ಹಾಕಿದ್ದೀನಿ ಅಂದರೆ, ಎಲ್ಲ ಗಿಡಗಳು ಹೆಲ್ದಿಯಾಗಿ ಬರಲ್ಲ ಒಂದೊಂದು ಸರಿ. ಅದಕ್ಕೆ ಒಂದು 10 ಗಿಡ ಆದರೂ ಅದರಲ್ಲಿ ಹೆಲ್ದಿಯಾಗಿ ಬಂದರೆ ನಾವು ಅವನ್ನ ಉಳಿಸ್ಕೊಂಡು ಮಿಕ್ಕಿದ್ದು ಕಿತ್ತಾಕ್ಬೋದು. ಅದರಿಂದ ಹಾಕಿದ್ದೀನಿ. ಈ ಸೋರೆಕಾಯಿನೂ ಅಷ್ಟೇ ನೋಡಿ, ನಾನು 5 ಬೀಜ ಇಟ್ಟಿದ್ದೀನಿ, ಎರಡರಲ್ಲಿ ಎರಡೆರಡು ಇಟ್ಟಿದ್ದೀನಿ, ಇನ್ನೊಂದರಲ್ಲಿ ಒಂದು ಇಟ್ಟಿದ್ದೀನಿ. ಅದರಲ್ಲಿ 3 ಗಿಡ ಬಂದ್ರೂ ನಮ್ಗೆ ಹೊರ್ತು, ಅಥವಾ 2 ಗಿಡ ಬಂದ್ರೂ ಹೊರ್ತು. ಒಂದೊಂದು ಸರಿ ನಾವು ಹಾಕಿರೋ ಬೀಜ ಎಷ್ಟು ಯಾವುದೇ ಆಗಲಿ ಎಲ್ಲನೂ ಜರ್ಮಿನೇಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ ನಾವು ಬೀಜಗಳು ಹಾಕೋವಾಗ ಸ್ವಲ್ಪ ಜಾಸ್ತಿನೇ ಹಾಕಿಟ್ಕೋಬೇಕು. ಆವಾಗ ನಾವು ಹೆಲ್ದಿಯಾಗಿರೋ ಗಿಡಗಳನ್ನ ಇಟ್ಕೊಂಡು ಹೆಲ್ದಿ ಇಲ್ಲದೇ ಇರೋ ಗಿಡ ತೆಗೆದಾಕ್ಬೋದು. ಅದರಿಂದ ಫಸ್ಟು ನಾವು ಜಾಸ್ತಿನೇ ಇಟ್ಕೋಬೇಕು. ಹೀರೆಕಾಯಿ ಆದರೆ ಸುಮಾರು ನಾವು ಪಾಲಿನೇಷನ್ಗೆ ಅಂತಂದ್ರೂ ಒಂದು 5 ಗಿಡ ಇಟ್ಕೋಬೇಕು. ನಾನು 6 ಬೀಜ ಇಡ್ತಾ ಇದ್ದೀನಿ ಇಲ್ಲಿ, ಮೊದಲು ಒಂದು ಸ್ವಲ್ಪ ಇಟ್ಟಿದ್ದೀನಿ, ಅವು ಗಿಡ ಬರ್ತಾ ಇದ್ದಾವೆ, ಅದು ಮುಗಿಯೋಷ್ಟೊತ್ತಿಗೆ ಈ ಗಿಡಗಳು ಬರಲಿ ಅನ್ನೋ ಇದಕ್ಕೆ ಅವನ್ನು ಇಡ್ತಾ ಇದ್ದೀನಿ. ಈ ಥರ ಬೀಜ ಎಲ್ಲ ಇಟ್ಟಾದಮೇಲೆ ಮತ್ತೆ ಒಂಚೂರು ಮೇಲೆ ಲೈಟಾಗಿ ಮಣ್ಣು ಈ ಥರ ಹಾಕಿ ಪ್ರೆಸ್ ಮಾಡಬೇಕು. ಜೋರಾಗಿ ಪ್ರೆಸ್ ಮಾಡಬೇಡಿ, ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಮೇಲೆ ನೀರು ಹಾಕಬೇಕು. ಮಣ್ಣು ಹಾಕದೇ ಇದ್ದರೆ ಅವು ಬೇಗ ಮೊಳಕೆ ಬರೋಲ್ಲ. ಇದು ಅಷ್ಟೇ, ಕೆಳಗಡೆ ಇದಕ್ಕೂ ಒಂದು ಸ್ವಲ್ಪ ಮಣ್ಣು ಹಾಕಿದ್ದೀನಿ, ಕಲಸಿದ್ದೀನಿ. ಕೋಕೋ ಪಿಟ್ ಜಾಸ್ತಿ ಹಾಕಿ ಕಲಸಿಟ್ಕೊಂಡಿದ್ದೀನಿ ಮಣ್ಣು. ಅದು ಮೆಂತ್ಯ ಸೊಪ್ಪು ಹಾಕಿದ್ನಲ್ಲ, ಅದಕ್ಕೆ ಹಾರ್ವೆಸ್ಟ್ ಮಾಡಿದ ಮೇಲೆ ಅಂತ ಅದರದ್ದು ಮಣ್ಣು ಇದು, ಅದರದ್ದೇ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ನೋಡಿ, ಅದು ಸೋರೆ ಬೀಜ ಇಟ್ಟಿದ್ನಲ್ಲ ಅಲ್ಲೂ ಕೂಡ ಒಂಚೂರು ಮಣ್ಣು ಹಾಕಿದ್ದೀನಿ ನಾನು. ಒಂದೊಂದೇ ಬೀಜ ಸಿಗಿಸಿದ್ರು ಮೇಲೆ ಒಂಚೂರಿಗೆ ಮಣ್ಣು ಹಾಕಿ
ನೀರು ಹಾಕೋವಾಗ ಹುಷಾರಾಗಿ ನಾನು ಹೇಳಿದ್ನಲ್ಲ, ಸ್ಪ್ರೇ ಬಾಟ್ಲ್ ಇದ್ದರೆ ಸ್ಪ್ರೇ ಬಾಟ್ಲು, ಇಲ್ಲಾಂದರೆ ಕೈಯಲ್ಲಿ ಯಾವ ಥರ ಹಾಕಬೇಕು ಅಂತ ನಾನು ಪ್ರತಿ ಸರಿ ಹಾಕಿದಾಗೂ ತೋರಿಸ್ತೀನಿ. ಆ ಥರನೇ ಹಾಕ್ಕೊಳ್ಳಿ, ಯಾಕೆಂದರೆ ಗಿಡ ಬರೋವರೆಗೆ ಮೊಳಕೆ ಬಂದು ಸ್ವಲ್ಪ ಒಂದಿನ ಒಂದು ಬೆರಳು ಗಾತ್ರ ಹೈಟ್ ಬರೋವರೆಗೂ ನಾವು ನೀರು ಹುಷಾರಾಗಿ ಹಾಕೋಬೇಕು. ಇಲ್ಲ ಚಿಕ್ಕ ಬಳ್ಳಿಗಳು ಇನ್ನೂ ಬೇರು ಸರಿಯಾಗಿ ಇಳಿದಿರಲ್ಲ ಗಿಡಗಳು, ಆವಾಗ ನಾವು ನೀರು ಜೋರಾಗಿ ಹಾಕಿದ್ರೆ ಕಟ್ಟಾಗಿ ನೆಲಕ್ಕೆ ಮಲ್ಕೊಳ್ತವೆ. ಅದರಿಂದನೇ ನೀರು ಹಾಕೋವಾಗ ಹುಷಾರಾಗಿ ಹಾಕಬೇಕು ನೋಡಿ. ಈ ಥರ ಬೆಳ್ಳುಗಳ ಸಂದಿಯಿಂದ ನೀರು ಬಿಡಿ. ಸ್ಪ್ರೇ ಬಾಟ್ಲ್ ಇಲ್ಲದವರು, ಸ್ಪ್ರೇ ಬಾಟ್ಲ್ ಇರೋರು ಸ್ಪ್ರೇಯಲ್ಲಿ ಲೈಟಾಗಿ ಸ್ಪ್ರೇ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಅದು ಅಲ್ಲದೆ ನಾನು ಇವಾಗ ಇವನ್ನ ಹಾಕ್ಬಿಟ್ಟು ಸೈ ಡೈರೆಕ್ಟ್ ಇಡಲ್ಲ, ಯಾವುದಾದ್ರು ದೊಡ್ಡ ದೊಡ್ಡ ಪಾಟಲ್ಲಿ ಇಡ್ತೀನಿ. ಆವಾಗ ಈ ಕೊದ್ದೆ ಅಂಶ ಬೇಗ ಇದಾಗಲ್ಲ, ಕೆಳಗಡೆ ಪಾಟ್ ಇರುತ್ತಲ್ಲ ಅದರಿಂದ. ಯಾಕೆಂದರೆ ಬೀಜ ಮೊಳಕೆ ಬಂದು ದೊಡ್ಡವಾಗ ತನಕ ಇವು ಕೊದ್ದೆ ಆರಬಾರ್ದು. ಒಣಗಿಬಿಟ್ರೆ ಸಣ್ಣದ್ರಲ್ಲೇ ಬೀಜ ಗಿಡಗಳು ಬೆಳೆಯಲ್ಲ. ಅದರಿಂದ ನೀವು ಒದ್ದೆ ಆರ್ದಂಗೆ ನೋಡ್ಕೋಬೇಕು. ಬೀಜ ಹಾಕಿದಾಗ ನಮಗೆ ರಿಪಾಟ್ ಮಾಡ್ಕೊಳಕ್ಕೆ ಬರೋವರೆಗೂ ಆ ಗಿಡಗಳನ್ನ ಹುಷಾರಾಗಿ ನೋಡ್ಕೋಬೇಕು. ನೋಡಿ, ಇವಾಗ ನಾನು ದೊಡ್ಡ ಪಾಟಲ್ಲಿ ಇಲ್ಲಿ ಇಟ್ಟಿದ್ದೀನಿ ಇವೆರಡು, ಇನ್ನು ಮೂರು ಗ್ಲಾಸು ಇನ್ನೊಂದು ಕಡೆ ಇಡ್ತೀನಿ. ಈ ಥರ ಅದು ಹಿಂಗಿಡೋದ್ರಿಂದ, ನಾವು ಈ ಥರ ಬೀಜ ಹಾಕಿಡೋದ್ರಿಂದ ನಮಗೆ ಜ್ಞಾಪಕನೂ ಇರುತ್ತೆ ಯಾವುದ್ಯಾವ್ದ್ರಾಗ ಏನೇನು ಇಟ್ಟಿದ್ದೀವಿ ಅಂತ. ಬಂದಮೇಲೆ ಆ ಥರ ಬೇರೆ ಕಡೆ ಇಟ್ಕೋಬೋದು ದೊಡ್ಡದ್ರಾಗೆ. ಅದಾದಮೇಲೆ ಒಂಚೂರು ಸೊಪ್ಪು, ಯಾಕೆ ಮೊನ್ನೆ ನಾನೆಲ್ಲ ರಿಪಾಟ್ಗಳು ಮಾಡಿದ್ದೀನಲ್ಲ, ಪಾಟ್ಗಳು ಬ್ಯಾಗು ಎಲ್ಲ, ಅವಕ್ಕೆಲ್ಲ ನಾನು ಸ್ವಲ್ಪ ಸೊಪ್ಪಿನ ಬೀಜ ಹಾಕ್ತಾಯಿದ್ದೀನಿ. ಇದನ್ನು ಮರಳು ಒಂದು ಮೂರು ನಾಲ್ಕು ಇಡೀ ಮಣ್ಣು ಮರಳು ತಗೊಂಡಿದ್ದೀನಿ. ಸೊಪ್ಪಿನ ಬೀಜ ಇಷ್ಟೇ ಇರೋದು ಇವಾಗ, ಅವಿಷ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಸುಮಾರು ಒಂದು ಮೂರು ಚಿಟಿಕೆ ಇರ್ಬೋದು ಸೊಪ್ಪಿನ ಬೀಜ ಅಷ್ಟೇ. ಅವೆಲ್ಲ ಎಷ್ಟು ಗಿಡ ಬರುತ್ತೆ ನೋಡಿ ನೀವು. ಈ ಥರ ಮೂರಿಡಿ ಮರಳು ತಗೊಂಡಿದ್ದೀನಲ್ಲ, ಅದರಲ್ಲಿ ಪೂರ್ತಿ ಕಲಸ್ಕೊಂಬಿಡ್ಬೇಕು ಆ ಬೀಜಗಳು ಎಲ್ಲ ಕಲ್ತ್ಕೊಂಬಿಟ್ರೆ ಆವಾಗ ನಾವು ಹಾಕಿದ ದೂರ ದೂರ ಬೀಳುತ್ತೆ. ಈ ಮರಳಲ್ಲಿ ಕಲ್ತ ಮೇಲೆ ಅವು ಸೇರ್ಕೊಂಡ್ಮೇಲೆ ಹತ್ತತ್ರ ಸೇರಲ್ಲ, ಅವು ಮರಳು ಜೊತೆಗೆ ಇರುತ್ತಲ್ಲ, ಅದರಿಂದ ನಾವು ಹಾಕೋಕ್ಕೆ ಈಸಿ ಆಗುತ್ತೆ ನೋಡಿ. ಈ ಥರ ಮರಳನ್ನು ಉದುರಿಸ್ಕೊಂಬಿಟ್ರೆ ಅಲ್ಲಿ ಬೀಜ ಇರುತ್ತೆ, ನಾವು ಸೊಪ್ಪಿನ ಬೀಜ ಕಲಸಿದ್ದೀವಲ್ಲ ಅದು. ಹಂಗೆ ಮಣ್ಣು ಸ್ವಲ್ಪ ಮೇಲೆ ಹಾಕಬೇಕು. ನಾನು ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ. ಮಣ್ಣು ಸ್ವಲ್ಪ ಕೂತಿತ್ತಲ್ಲ, ಅದಕ್ಕೆ ಕೈಯಲ್ಲಿ ಈ ಥರ ಮಾಡಿ ಹಾಕಿದ್ದೀನಿ. ಕೂತಿರೋ ಕಡೆ, ಇನ್ನು ಮಿಕ್ಕಿರೋ ಕಡೆ, ಚೆನ್ನಾಗಿರೋ ಕಡೆ ಹಂಗಂಗೆ ಹಾಕಿದ್ದೀನಿ. ಈ ಥರ ಹೊಸ್ತಾಗಿ ರಿಪಾಟ್ ಮಾಡಿದ ಮೇಲೆ ಮಣ್ಣು ಲೂಸ್ ಇರುತ್ತಲ್ಲ, ಆ ಸೊಪ್ಪಿನ ಬೀಜ ಹಾಕೊಂಬಿಟ್ರೆ ಕೆಳಗಡೆ ಗೊಬ್ಬರ ಆಗಿ ನಾವು ಇದರಲ್ಲಿ ಏನಾದ್ರು ಬೀಜ ಇಡೋಕ್ಕೆ ಬರೋಷ್ಟೊತ್ತಿಗೆ ಸೊಪ್ಪು ಸುಮಾರು ಬೆಳೆದ್ಬಿಟ್ಟಿರುತ್ತೆ. ನಾವು ಬೀಜ ಇಟ್ಟಿರೋದು ಮೊಳಕೆ ಹೊಡೆದು ಅಷ್ಟುದ್ದ ಬರೋಷ್ಟೊತ್ತಿಗೆ ಇದಾಗೋಗುತ್ತೆ. ಇದು ನೋಡಿ, ನಾನು ನೋಡಿಸ್ತಾ ಇರೋದು ಎರೆಹುಳಗೂ ತಿಂದ್ಬಿಟ್ಟು ಗೊಬ್ಬರ ಮಾಡ್ತಾ ಇರೋದು. ಇದು ಮೊನ್ನೆ ಮೊನ್ನೆ ಹಾಕಿರೋದು ನಾನು ಗಾರ್ಡನ್ ವೇಸ್ಟು. ಇದು ನಾನು ದೊಡ್ಡ ಚೀಲದಲ್ಲಿ ಇತ್ತು ಗಾರ್ಡನ್ ವೇಸ್ಟ್, ಅದರಲ್ಲಿ ತುಂಬ ಎರೆಹುಳು ಇದ್ವು, ಅದೇ ಥರ ಹಾಕ್ಬಿಟ್ಟೆ ಇರಲಿ ಅಂತ. ಇಟ್ಟು ಮಾರನೇ ದಿನದಿಂದನೇ ಬರ್ತಾ ಇದ್ದಾವೆ. ಆಮೇಲೆ ಅದರಲ್ಲಿ ಒಂದು ಟೊಮೊಟೊ ಸಸಿ ಉಟ್ಕೊಂಡಿದೆ, ಆ ಕಡೆ ನಾನು ಬೆಂಡೆ ಬೀಜ ಇಟ್ಟಿದ್ದೀನಿ ಒಂದೇ ಒಂದು, ಅದು ಬಂದಿದೆ. ಈ ಕಡೆ ಲಾಂಗ್ ಬೀನ್ಸು ಅಥವಾ ಚಪ್ಪದವರೆಕಾಯಿ ಗೊತ್ತಿಲ್ಲ, ಅದರಲ್ಲೇ ಇತ್ತು ಅನಿಸುತ್ತೆ ಬೀಜ ಬಂದಿದ್ದಾವೆ, ನಾನು ಹಾಕಿರೋವಲ್ಲ ಅವು. ಬಂದಮೇಲೆ ನೋಡೋಣ. ಇದರಲ್ಲಿ ನಾನು ಚೋರೆ ಗಿಡ ಇಡಬೇಕು ಅಂತಲೇ ಇದನ್ನು ರೆಡಿ ಮಾಡಿ ಇಟ್ಕೊಂಡಿರೋದು. ಅಷ್ಟೊತ್ತಿಗೆ ಸ್ವಲ್ಪ ಸೊಪ್ಪು ಹಾರ್ವೆಸ್ಟು ಬರುತ್ತಲ್ಲ ಅಂತ ನಾನು ಇವಾಗ ಹೊಸ ಹೂವು ಯಾವ್ಯಾವ ಮಾಡಿದ್ದೀನೋ ರಿಪಾಟು ಅವಕ್ಕೆಲ್ಲ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಈ ಥರ. ಸೊ ಆ ಥರ ಮರಳಿನ ಮಿಕ್ಸ್ ಮಾಡಿದ ಬೀಜ ಹಾಕಿದ್ಮೇಲೆ ಮೇಲುಗಡೆ ಮಣ್ಣು ಹಾಕ್ಬೇಕು ನಾವು. ಮಣ್ಣು ಹಾಕ್ಬಿಟ್ಟು ಮತ್ತೆ ನೀರು ಹಾಕಬೇಕು, ಇಲ್ಲ ಅಂತ ಹಂಗೆ ಬಿಡಬಾರ್ದು. ಮರಳಲ್ಲಿ ಬೆರೆಸಿದೀವಲ್ಲ ಅಂತೇಳಿ ಅದೇ ಥರ ಬಿಟ್ಟರೆ ಮರಳಿನ ಬಿಸಿಗೆ ಆಮೇಲೆ ಇದಕ್ಕೆ ಸುಟ್ಟೋಗುತ್ತೆ ಬೀಜಗಳು, ಇನ್ನು ಜರ ಮೊಳಕೆ ಬರೋಲ್ಲ. ಅದರಿಂದ ನಾವು ಇವಾಗ ಕೋಕೋಪಿಟ್ಟು ಬೆರೆಸಿ ಮಣ್ಣು ಇಟ್ಕೊಂಡಿದ್ವಲ್ಲ, ಆ ಮಣ್ಣನ್ನು ಒಂದು ಲೇಯರ್ ಹಾಕಬೇಕು. ಜಾಸ್ತಿ ಏನು ಬೇಡ, ಲೈಟಾಗಿ ಹಾಕ್ಕೊಳ್ಳಿ. ಲೈಟಾಗಿ ಹಾಕಿ ಲೈಟಾಗಿ ಪ್ರೆಸ್ ಮಾಡಿ, ಪ್ರೆಸ್ ಮಾಡಿ ನೀರು ಹಾಕ್ಬಿಟ್ರೆ ನಾವು ಹಾಕಿರೋ ಬೀಜ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ದೂರ ದೂರನೇ ಸೊಪ್ಪಿನ ಗಿಡಗಳು ಬೆಳೆಯೋಕ್ಕೆ ಸಹಾಯ ಆಗುತ್ತೆ. ಬಸ್ ಫಸ್ಟ್ ಸರಿ ಅವು ಬಂದ ಮೇಲೆ ನಾನು ತೋರಿಸು ಅಂದರೆ ತೋರಿಸ್ತೀನಿ. ಆಮೇಲೆ ಫಸ್ಟ್ ಹೆಂಗೆ ಹಾರ್ವೆಸ್ಟ್ ಮಾಡ್ಕೋಬೇಕು ಅಂತಲೂ ನಾನು ಹೇಳಿದ್ದೀನಿ. ಮೊದಲು ಬಂದಿರೋವು ದೊಡ್ಡ ದೊಡ್ಡಾಗಿರೋ ಗಿಡ ಬೇರೆ ಸಮೇತ ತೆಗೆದ್ರೆ ಇನ್ನು ಚಿಕ್ಕ ಗಿಡ ಮತ್ತೆ ಬೆಳೀತಾ ಬರುತ್ತೆ ಅಂತ. ಇವಾಗ ನೋಡಿ, ನಾನು ಎಲ್ಲಕ್ಕೂ ಹಾಕಾದ್ಮೇಲೆ ನೀರು ಹಾಕ್ತಾಯಿದ್ದೀನಿ. ಇವಾಗ ಈ ಥರ ನೀರು ಹಾಕ್ಕೊಂಬಿಟ್ಟು ಈ ಥರನೇ ಕೈಯಲ್ಲೇ ಹಾಕಿ ಸ್ಪ್ರೇ ಬಾಟ್ಲ್ ಇದ್ದವರು ಹಾಕ್ಬೋದು. ಈ ಥರ ನಾನು ಹಿಂಗೆ ಹಾಕ್ತಿದ್ದೀನಿ. ಹಿಂಗೆ ಹಾಕ್ಬಿಟ್ರೆ ಇದು ಮುಗೀತು. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳು ಚೆನ್ನಾಗಿದೆ ಅನಿಸಿದರೆ ಶೇರು ಸಬ್ಸ್ಕ್ರೈಬು ಮಾಡ್ಕೊಂಡು ನೋಡಿದವ್ರೊಂದು ಲೈಕ್ ಕೊಡಿ, ದಯವಿಟ್ಟು ಲೈಕ್ ಕೊಡಿ. ಇವಾಗ ನೋಡಿ, ಎಲ್ಲದಕ್ಕೂ ನೀರು ಹಾಕಿದೆ ನಾನು, ಕೈಯಲ್ಲೇ ಹಾಕಿದ್ದೀನಿ. ನಾನು ಸ್ಪ್ರೇ ಬಾಟ್ಲ್ ಇದೆ ಆದರೂ ಕೈಯಲ್ಲಿ ಹಾಕಿದ್ದೀನಿ. ಇದನ್ನು ಒಣಗದಂಗೆ ನೋಡ್ಕೋಬೇಕು, ಯಾಕೆಂದರೆ ಮೇಲಿರುತ್ತೆ ಬೀಜ, ಬಿಸಿಲು ಇರುತ್ತಲ್ಲ,
ಮೇಲಿನ ಪದರ ಹೋದ್ರೆ ಒಣಗಿದ್ರೆ ಬಿಸಿಲಿಗೆ ಅವು ಜರ್ಮಿನೇಟ್ ಆಗಲ್ಲ, ಸೊಪ್ಪಿನ ಗಿಡ ಆಗಲಿ ಯಾವುದೇ ಆಗಲಿ. ಅದರಿಂದ ನಾವು ಒಂದು ಸ್ವಲ್ಪ ಸಸಿ ಬರೋವರೆಗೂ ಒಣಗದಂಗೆ ನೋಡ್ಕೋಬೇಕು. ನೋಡಿ, ಮೊದಲು ಇಲ್ಲಿ ಕವರಲ್ಲಿ ರೆಡಿ ಮಾಡಿಟ್ಟಿದ್ದು ಸೊಪ್ಪು ಹಾಕಿದ್ದು ಇಷ್ಟಿಷ್ಟು ಬಂದಿದೆ ಆಗಲೇ. ಈ ಕವರ್ಗಳು ಮಾಡಿದಾಗ ಒಂದು ಸರಿ ತೋರಿಸಿದ್ದೆ, ಶಾವಿಗೆ ಕವರು ಗ್ರೋ ಬ್ಯಾಗ್ ಮಾಡೋದು ಹೆಂಗೆ ಅಂತ ತೋರಿಸಿದ್ನಲ್ಲ, ಆವಾಗ ಮಾಡಿದ್ದಾಗ ಇವನ್ನೆಲ್ಲ ತೋರಿಸಿದ್ದೆ ನಿಮಗೆ. ಇವಾಗ ಅದರಲ್ಲಿ ಸೊಪ್ಪಿನ ಬೀಜ ಬೆಳೀತಾ ಇದೆ. ಶಾವಿಗೆ ಇದರಲ್ಲಿ ನಾನು ಇದು ಇಟ್ಟಿದ್ದೀನಿ, ಪುದೀನ. ನಮಸ್ತೆ.